ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ವಿರೋಧ ಹೆಚ್ಚಾಗ್ತಾ ಇದೆ. ನಾಳೆ ಹೈಕೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ಸಲ್ಲಿಕೆ ಆಗುತ್ತೆ. ಅಸಲಿ ಅಖಾಡ ನಾಳೆಯಿಂದ ರೆಡಿ ಆಗುತ್ತೆ. ಕಾನೂನಿನ ಸಮರ ತೊಡೆ ತಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ. ನಾಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಅರ್ಜಿ ಸಲ್ಲಿಕೆಯಾಗುತ್ತೆ. ಸಿಎಂ ಪರವಾಗಿ ಘಟಾನುಘಟಿ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಕಪಿಲ್ ಸಿಬಲ್ ಕಾಂಗ್ರೆಸ್ನ ನಾಯಕರು ಕೂಡ ಹೌದು, ಜೊತೆಗೆ ಖ್ಯಾತ ವಕೀಲರು ಕೂಡ ಹೌದು. ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಪ್ರಕರಣಗಳಿಗೆ ನಾಂದಿ ಹಾಡಿದ್ದಾರೆ, ಇತ್ಯರ್ಥ ಹಾಡಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಇಬ್ಬರು ವಕೀಲರು. ಸಿದ್ದರಾಮಯ್ಯವ್ರ ಜೊತೆ ಚರ್ಚೆ ಮಾಡ್ತಾರೆ ಸುದೀರ್ಘವಾಗಿ. ಏನು ಪ್ರಕರಣ, ಏನಾಗಿತ್ತು, ನಿಮ್ಮ ಹತ್ರ ಏನು ದಾಖಲೆ ಇದೆ? ಹೀಗಾಗಿ ನಾಳೆಯ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು ಮುಖ್ಯಮಂತ್ರಿಗಳು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆಯನ್ನು ಹೇರೋದು, ಹೈಕೋರ್ಟ್ನಿಂದ ಅದಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಆಯ್ಕೆಗಳಿದ್ದಾವೆ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ರೀತಿ ಕಾನೂನಾತ್ಮಕವಾಗಿ. 17A ಸೆಕ್ಷನ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಕಾಯ್ದೆ ಏನು ಹೇಳುತ್ತೆ? ಕಾನೂನಾತ್ಮಕವಾಗಿದೆಯಾ ಇವರ ನಿರ್ಧಾರ? ಸಂವಿಧಾನ ಬಾಹಿರವಾಗಿದೆಯಾ? ಯಾರೋ ಖಾಸಗಿ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಟ್ಟರೆ ಅದಕ್ಕೆ ಓಕೆ ಅಂದ್ಬಿಡೋದಾ? ಕುಮಾರಸ್ವಾಮಿಯವ್ರ ಪ್ರಕರಣ ಇದೆ, ಶಶಿಕಲಾ ಜೊಲ್ಲೆ ಮೊಟ್ಟೆ ಪ್ರಕರಣ ಇದೆ, ಮುರುಗೇಶ್ ನಿರಾಣಿದಿದೆ, ಜನಾರ್ದನ್ ರೆಡ್ಡಿದಿದೆ. ಹಾಗಾದರೆ ಅವ್ರ ಪ್ರಕರಣ, ಆ ಕೇಸ್ಗೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಇವರು ಇದ್ರು ಕೂಡ? ಅಂದರೆ ಇವೆಲ್ಲವೂ ಕೂಡ ನಾಳೆ ಕೋರ್ಟ್ ಮುಂದೆ ಚರ್ಚೆ ಆಗೋದು, ಅಂದರೆ ವಾದಕ್ಕೆ ಬರೋದು. ಈಗ ಅವರು ಕೇವೆಟನ್ನು ಸಲ್ಲಿಸಿದ್ದಾರೆ ಪ್ರದೀಪ್ ಅನ್ನೋರು, ಹಾಗಾಗಿ ವಾದ ಮತ್ತು ಪ್ರತಿವಾದವನ್ನು ಕೋರ್ಟ್ ಆಲಿಸುತ್ತೆ. ಇಲ್ಲಿ ಕಪಿಲ್ ಸಿಬಲ್ ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ನಾಳೆ ಬೆಂಗಳೂರಿಗೆ ಬರ್ತಾರೆ, ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ. ಸಂವಿಧಾನ ಬಾಹಿರವಾಗಿದೆ, ಕಾನೂನು ಬಾಹಿರವಾಗಿದೆ, ರಾಜಕೀಯ ಒತ್ತಡದಿಂದ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ ದೂರಿದ್ದರೂ ಕೂಡ ಲೋಕಾಯುಕ್ತ ಪೊಲೀಸರು ಬಂದಿಲ್ಲ, ಅಥವಾ ಅಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲ ನಾವು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡಬೇಕು, ವಿಚಾರಣೆ ನಡೆಸಬೇಕು, FIR ಹಾಕಬೇಕು, ನೀವು ಅವಕಾಶ ಕೊಡಿ ಅಂಥೇಳಿ ರಾಜ್ಯಪಾಲರು ಮುಂದೆ ಬಂದಿಲ್ಲ. ಹಾಗಾಗಿ ಏನೂ ಅರ್ಜಿನೇ ಇಲ್ಲದೆ ಅಥವಾ ಯಾವ ಅಧಿಕಾರಿಗಳು ಕೂಡ ಯಾವ ಸಂಸ್ಥೆ ಬಂದು ಕೇಳದೆ ಇವರು ಹೇಗೆ ಅವಕಾಶವನ್ನು ಕೊಟ್ಟರು? ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದೆ ಈ 17A ಸೆಕ್ಷನ್ನಲ್ಲಿ, ಹಾಗಾಗಿಯೇ ಪೂರ್ವಾನುಮತಿ ಕೊಡೋದು ಸಂಬಂಧಪಟ್ಟಂಗೆ ನಾಳೆ ಪ್ರಶ್ನೆಯನ್ನು ಮಾಡಲಿದ್ದಾರೆ.